ಕೆವೈ ನಂಜೇಗೌಡರಿಗೆ ಜೆಡಿಎಸ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ ರಾಮೇಗೌಡರು ಟಾಂಗ್ ನೀಡಿದ್ದಾರೆ. ಮಾನ್ಯ ಶಾಸಕರೇ, ನಾನೊಬ್ಬ ವಿದ್ಯಾವಂತ, ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತಾಡಿದ್ರೆ ಪರಿಣಾಮ ಸರಿ ಇರಲ್ಲ. ಒಬ್ಬರ ಬಗ್ಗೆ ಮಾತನಾಡುವಾಗ 10 ಬಾರಿ ಯೋಚನೆ ಮಾಡಿ ಮಾತಾಡಿ ಸ್ವಾಮಿ, ಮಾತ್ ನಿಲ್ಲಿಸಿ ಜನರ ಕಷ್ಟಗಳನ್ನ ಆಲಿಸಿ ಬಾಯಿಗೆ ಬಂದಂತೆ ಮಾತನಾಡುವುದನ್ನ ನಿಲ್ಲಿಸಿ ಶಾಸಕನಾದವರು ಕೈ ಕೆಲಸ ಮಾಡಬೇಕೇ ಹೊರತು ಬಾಯಲ್ಲ. ಮಾನ್ಯ ಶಾಸಕರಾದ ಕೆವೈ ನಂಜೇಗೌಡರಿಗೆ ಟಾಂಗ್ ನೀಡಿ ಮಾತನಾಡಿದ ಜಿ ರಾಮೇಗೌಡರು, ನಿಮಗಿಂತ ಮುಂಚೆ ರಾಜಕೀಯಕ್ಕೆ ಬಂದಿರೋನು ನಾನು ಎಂಬುದನ್ನ ಮರೆಯದಿರಿ ನಂಜೇಗೌಡರೇ. ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತನಾಡುತ್ತಿರುವುದು ಎಷ್ಟು ಸಮಂಜಸ. ನಾನು ಎಂದಿಗೂ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಮಾತಾಡಿಲ್ಲ. ನಾನು ಮಾತಾಡಿರುವುದು ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ, ಜನರ ಕಷ್ಟ ಸಮಸ್ಯೆಗಳ ಬಗ್ಗೆ ಅಷ್ಟೇ. ನಾನು ವಿದ್ಯಾವಂತ ಅಂತ ಅಷ್ಟೇ ಹೇಳಿದ್ದೇನೆ ಹೊರತು ನೀವು ಹೆಬ್ಬೆಟ್ಟು ಅಂತ ನಾನೆಲ್ಲೂ ಹೇಳಿಲ್ಲ. ನೀವ್ಯಾಕೆ ನಿಮ್ಮನ್ನ ಹೆಬ್ಬೆಟ್ಟು ಅಂದ್ಕೊಳ್ತೀರಿ? ವೈಯಕ್ತಿಕ ವಿಷಯಗಳು ಬೇಡ ಇಲ್ಲಿ. ಕೆಲಸಗಳ ಬಗ್ಗೆ ಮಾತಾಡಿ ಸ್ವಾಮಿ. ಮುಖ್ಯ ರಸ್ತೆಗಳನ್ನು 10 ಅಡಿ ಮಾಡಿದ್ದೀರಲ್ಲ, ನಿಮಗೆ ಜ್ಞಾನ ಇದೆ ಏನ್ರಿ? ಅದಕ್ಕೆ ಎಜುಕೇಶನ್ ಬೇಕು ಅನ್ನೋದು. ಧೈರ್ಯ ಇದ್ರೆ ಮಂಜುನಾಥ್ ಅವ್ರ ಬಗ್ಗೆ ಮಾತಾಡಿ ಅಂತಿರಲ್ಲ, ಅವ್ರ ಬಗ್ಗೆ ಮಾತಾಡೋಕೆ ಏನಿದೆ? ರೂಲಿಂಗ್ ಪಾರ್ಟಿಯಲ್ಲಿ ಇರೋದು ನೀವು, ಅವರಲ್ಲ. ಕಮಿಷನ್ ಕರ್ಮ ನಮಗ್ ಬೇಕಿಲ್ಲ, ಭಗವಂತ ನನಗೆ ಸಾಕಷ್ಟು ಕೊಟ್ಟಿದ್ದಾನೆ. ಕಮಿಷನ್ ಮಾಡ್ಕೊಂಡು ತಿನ್ನೋದು ನಿಮ್ಮ ಜೀವಮಾನದಲ್ಲಿ ಇಲ್ಲ. ಪುಸ್ತಕ ಮತ್ತು ಬ್ಯಾಗ್ಗಳನ್ನು ಯಾರೋ ಫ್ಯಾಕ್ಟರಿಯವರು ಕೊಟ್ಟಿರುವುದನ್ನ ತಂದು ಹಂಚಿದ್ದಾರೆ ಎಂದಿದ್ದೀರಲ್ಲ, ಕೊಟ್ಟಿರೋದು ಯಾರು ಅವರನ್ನ ಕರಿತನ್ನೆ. ಅದು ನಿಜ ಆದ್ರೆ ನಾ ಈ ತಾಲೂಕು ಬಿಟ್ಟು ಹೋಗ್ತೀನಿ, ಇಲ್ಲ 1 ಲಕ್ಷ ದುಡ್ಡು ಮಾರಮ್ಮನ ಹುಂಡಿಗೆ ನೀವು ಹಾಕಿ. ಕೆಎಚ್ ಮುನಿಯಪ್ಪನವರ ಹುಟ್ಟುಹಬ್ಬದ ದಿನ ನನ್ನನ್ನ ಕರೆಸಿ ನಂಜೇಗೌಡ ಅವರಿಗೆ ಸಪೋರ್ಟ್ ಮಾಡಿ ಅನ್ಯಾಯವಾಗಿ ಸೋತು ಹೋಗ್ತಾನೆ ಅವನನ್ನ ಉಳಿಸಿ ಎಂದಾಗ ಅವರ ಮಾತಿಗೆ ಗೌರವ ಕೊಟ್ಟು ನಮ್ಮ ಕಡೆ ಇದ್ದ 20,000 ಓಟ್ ಹಾಕಿಸಿ ಅವತ್ತು ನಿಮ್ಮನ್ನ ಗೆಲ್ಲಿಸಿಕೊಟ್ಟಿದ್ದು ನಾವೇ ಸ್ವಾಮಿ. ನಿಮಗೆ ನಾನ್ ಓಟ್ ಹಾಕಿದ್ದೇನೆ ಹೊರತು ಒಂದು ಓಟ್ ನೀವು ನನಗೆ ಹಾಕಿಲ್ಲ. ಮಾತೆತ್ತಿದ್ರೆ ನಾನು ಸೇಲ್ ಆಗಿಲ್ಲ ಅಂತೀರಲ್ಲ, ನೀವು ದಿನನಿತ್ಯ ಸೇಲ್ ಆಗೋ ವ್ಯಕ್ತಿ. ಆ ದಿನ ಬ್ಲಾಕ್ ಮೇಲ್ ಮಾಡಿದ್ ಯಾರು? ಡೈರಿ ಪ್ರೆಸಿಡೆಂಟ್ ಮಾಡಿಲ್ಲ ಅಂದ್ರೆ ಬಿಜೆಪಿಗೆ ಹೋಗ್ತೀನಿ ಅಂದಾಗ ಕುಮಾರಣ್ಣ ನಿಮ್ಮನ್ನ ಡೈರಿ ಪ್ರೆಸಿಡೆಂಟ್ ಮಾಡಿದ್ರು. ಸೇಲ್ ಆಗೋದು ನಿಮ್ಗೆ ಹೊಸದೇನೂ ಅಲ್ಲ. ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಬೇಡಿ. ನನ್ನ ಬಗ್ಗೆ ಏನೋ ಬಿಚ್ಚಿಡ್ತೀನಿ ಅಂತೀರಲ್ಲ, ಬನ್ರಿ ಅದೇನು ಬಿಚ್ಚಿಡ್ತೀರಾ ನೋಡೋಣ. ಹಾಗೇನಾದರೂ ಇದ್ರೆ ದಾಖಲೆ ಇಟ್ಕೊಂಡು ಮಾತಾಡಿ. ಕೋವಿಡ್ ಸಮಯದಲ್ಲಿ ಸುಮಾರು 5,300 ಜನಕ್ಕೆ ನಾವು ಮನೆ ಮನೆಗೂ ಹೋಗಿ ಮೆಡಿಸನ್ ಕೊಟ್ಟಿದ್ದೀವಿ. ಕರೋನಾದಿಂದ ಸತ್ತವ್ರಿಗೆ 10,000 ರು ಕುಮಾರಣ್ಣ ಕೊಟ್ರು. ನೀವೇನು ಮಾಡಲಿಲ್ಲ, ಜನಸೇವೆ ಮಾಡೋದು ಗೊತ್ತಿಲ್ಲ, ನಿಮಗೆ ಹಣ ಮಾಡಿಡೋದು ಹೇಗೆ ಅನ್ನೋದು ಅಷ್ಟೇ ಗೊತ್ತು. ನಾನು ಬೇಕಾದಷ್ಟು ಮಾತನಾಡಬಹುದು, ಆದರೆ ನಾನೊಬ್ಬ ವಿದ್ಯಾವಂತ, ಯೋಚನೆ ಮಾಡಿ ಮಾತಾಡೋ ಮನುಷ್ಯ. ಸುಖ ಸುಮ್ಮನೆ ನನ್ನನ್ನು ಕೆಣಕಬೇಡಿ, ಗೌರವದಿಂದ ಮಾತಾಡೋದು ಕಲೀರಿ ಎಂದರು. ನನ್ನ ವಿರುದ್ಧ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾನು ಅವರ ವಿರುದ್ಧ ಯಾವುದೇ ಮಾತಾಡಲಿಲ್ಲ. ನಾನು ಹೇಳಿದ್ದು ಈ ತಾಲೂಕಿನ ಜನಗಳ ಕಷ್ಟವನ್ನು ಹೇಳಿದ್ದೇನೆ ಬಿಟ್ಟರೆ ಅವ್ರ ವಿರುದ್ಧ ನಾನೇನು ಮಾತಾಡಿಲ್ಲ. ಆದರೂ ಅವರು ನನ್ನ ವಿರುದ್ಧ ಭಾಳ ಕೀಳಾಗಿ ಮಾತಾಡಿದ್ದಾರೆ. ನಾನೊಬ್ಬ ವಿದ್ಯಾವಂತ ಇರೋದನ್ನು ಇಂದ ಕೇಳಿದ್ದೀನಿ. ನಾನೊಬ್ಬ ಇಂಜಿನಿಯರು, ಸೂರತ್ಕಲ್ NIT ಸೂರತ್ಕಲ್ಲಲ್ಲಿ ಇಂಜಿನಿಯರಿಂಗ್ ಮಾಡಬೇಕಂತ ಸಿವಿಲ್ ಇಂಜಿನಿಯರ್ ಆಗಿದ್ದೀನಿ, ಅದನ್ನು ಹೇಳಿರೋದು ಕರೆಕ್ಟ್. ಅದಕ್ಕೆ ಇವ್ರದ್ದೇನು ಹಸ್ತಕ್ಷೇಪ? ಇವರು ಯಾರೋ ಕಳ್ಳ ಅಂದರೆ ಹೇಳಿಕೊಂಡು ನೋಡ್ಕೊಳ್ಳೋದು ಯಾಕೆ? ನಾನು ಹೇಳಿದ್ದೆ ನಿಮ್ಮ ಹೆಬ್ಬೆಟ್ಟು ಅಂತೇಳಿ, ಪಾಪ ಹಿಂಗೆ ಹೇಳ್ತಾ ಇದ್ದೀನಿ, ನಾನೇನು ಹೆಬ್ಬೆಟ್ಟ ಹೇಳಿ ಅಂತ ಏನು ನನಗೇನು ಹೇಳಕ್ ಬರಲ್ವ ನಿಜಗೊಂಡೆ. ನಾನು ನಿನಗಿನ್ನ ಜೋರು ವಾಯ್ಸಲ್ಲಿ ಮಾತಾಡಕ್ಕೆ ಬರ್ತದೆ, ರ್ಯಾಶಾಗಿ ಮಾತಾಡಕ್ಕೆ ಬರ್ತದೆ, ಬಟ್ ನಾನೊಬ್ಬ ವಿದ್ಯಾವಂತನಿದ್ದೀನಿ, ಗೌರವ ಕೊಡ್ತಾ ಇದ್ದೀನಿ, ಗೌರವ ಮಾತಾಡ್ತಾ ಇದ್ದೀನಿ. ಆ ಗೌರವನ ನೀವು ಉಳಿಸ್ಕೊಳ್ಳಿ. ಒಬ್ಬ ಶಾಸಕರಾಗಿ ಏಕ ಪಕ್ಷದಲ್ಲಿ ಮಾತಾಡ್ತೀರಲ್ಲ ಹೇಳಿ ಅಂತೇಳಿ ನಿಮ್ಮ ಮನೆ ಆಳಕ್ಕೆ ತಿಳ್ಕೊಂಡಿದ್ದೀರ ನನ್ನನ್ನು.
ನಾನು ಒಬ್ಬ ಇಲ್ಲಿ ನಾವಿಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವನು, ನಾನು ನಿನಗಿಂತ ಮೊದಲು ಜಿಲ್ಲಾ ಪರಿಷತ್ ಮೆಂಬರ್ ಆಗಿರ್ತಕ್ಕಂಥವನು, ನಿನಗಿಂತ ಮೊದಲು ಎಮ್ ಎಲ್ ಎ ಎಲೆಕ್ಷನ್ ಕಂಟೆಸ್ಟ್ ಮಾಡಿರ್ತಕ್ಕಂಥವನು, ಅದು ಇಂಡಿಪೆಂಡೆಂಟ್ ಅಲ್ಲಿ ನನಗೆ ಹೇಳ್ತಾ ಏನೇನು ಆಗ್ಬಿಟ್ಟಿದ್ಯಾ ಅಂತೇಳಿ, ಇಂಜಿನಿಯರ್ಗಳು ಆದವಲ್ಲ ಏನೂ ಆಗ್ಬಿಡಲ್ಲ, ಇಂಜಿನಿಯರ್ಗಳು ಆದವರಲ್ಲ ಎಲ್ಲ ಉದ್ಯಮಿ ಹೋಗಲ್ಲ. ನಾನೊಬ್ಬ ಇಂಜಿನಿಯರ್ ಅಂತ ಹೇಳಿದ್ರೆ ನೀ ಏನೇನು ಆಗ್ಬಿಟ್ಟಿದ್ಯಾ ಅಂತ ಹೇಳ್ತೀಯಲ್ಲ, ಜನ ಮನಸ್ಸು ಮಾಡಿದ್ರೆ ಎಲ್ಲ ಮಾಡ್ತಾರೆ. ನಾನು ಏನು ನಮ್ಮ ಮನೆಯಲ್ಲಿ ಬಹಳಷ್ಟು ಜನ ಡಿಗ್ರಿಗಳು ಮಾಡಿದ್ದಾರೆ, ಅದನ್ನು ನಾನು ಹೇಳಿ ನನ್ನ ಮನೇಲಿ ಓದಿಲ್ಲ ಅಂತೇಳಿ, ಎಲ್ಲರ ಮನೆಯಲ್ಲೂ ಡಿಗ್ರಿಗಳು ಮಾಡಿರೋರು, ಪಿ ಎಚ್ ಡಿ ಮಾಡಿರೋರು, ಡಾಕ್ಟ್ರೇಟ್ ಮಾಡಿರೋರು ಎಲ್ಲರ ಮನೆಯಲ್ಲಿ ಅವ್ರವ್ರೆ, ನಮ್ಮ ಮನೆಯಲ್ಲಿದ್ದಾರೆ. ನಾನು ನಿಮ್ಮ ಒಂದು ಏನು ಕೆಲಸದ ಬಗ್ಗೆ ಮಾತಾಡಿದೆ, ನಾನು ಒಬ್ಬ ಎಜುಕೇಟೆಡ್ ಅಂದ ತಕ್ಷಣ ನೀವಾಗ್ತೀವಿ ನಾನೇನು ಎಫೆಕ್ಟ್ ಅಂತ ಹೇಳ್ತೀರಲ್ಲ, ಏನು ಡಿಗ್ರಿಗಳಿದ್ರೆ ತೋರಿಸಿ, ನಾನು ಡಿಗ್ರಿ ಕೊಡ್ತೀನಿ. ಎಜುಕೇಷನ್ ಬಗ್ಗೆ ಮಾತಾಡೋದು ಬೇಡ, ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಉದಾಹರಣೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾಮೂಲು ಬಂದಾಗ ನನ್ನ ಮುಂದೆನೆ ನಿಮ್ಗೆ ಎಷ್ಟು ಹೇಳಿದ್ರು ಹೇಳ್ತಾ ಅದನ್ನು ಏನು ನೋಡ್ತಾ ಇದ್ರಿ, ನಾನು ಹೇಳಿದೆ ಅವ್ರಿಗೆ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತೇಳಿ, ಸುಮ್ಮನೆ ಹಾಕಿಬಿಟ್ಟು. ಆಮೇಲೆ ನಾನು ಕೆಲವು ಅವ್ರಿಗೆ ನೀವು ಟ್ರಾನ್ಸ್ಲೇಟ್ ಮಾಡಿದೆ, ನೋಡಿ ಎಜುಕೇಷನ್ ಯಾಕೆ ಬೇಕು ಒಬ್ಬ ಅಧಿಕಾರದಲ್ಲಿ ಇರೋರಿಗೆ ಅಂದರೆ, ಇವತ್ತಿಲ್ಲಿ ನಾನು ಸುಮಾರು ಸಮಸ್ಯೆಗಳಿದೆ. ಇವಾಗ ನಮ್ಮ ತಾಲೂಕಿನ ಯುವಕರಿಗೆ 5% ಯುವಕರು ಕೂಡ ನಮ್ಮ ಹೋಂಡಾನಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಕೊಟ್ಟಿಲ್ಲ. ಯಾಕೆ ನೀವು ಹೋಗಿ ಮಾತಾಡಕ್ಕೆ ಬರಲ್ಲ, ಮಾತಾಡಿದ್ರೆ ಅವ್ರು ಯಾರು ನಾರ್ತ್ ಇಂಡಿಯನ್ಸ್ ಇದ್ದಾರೆ, ಇಂಗ್ಲೀಷ್ ಹಿಂದಿ ಮಾತಾಡ್ತಾರೆ, ನಿಮ್ಗೆ ಮಾತಾಡಕ್ಕೆ ಬರಲ್ಲ. ಅದಕ್ಕೆ ಎಜುಕೇಷನ್ ಬೇಕು. ಇವತ್ತು ನೀವು ಏನು ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳೋಕೆ ಎಜುಕೇಷನ್ ಬೇಕು. ಇವತ್ತು ನೀವು ಹೇಳಿದ್ರಲ್ಲ ರಮೇಗೌಡ್ರೆ ನಿಮ್ಮೂರು ರಸ್ತೆ ಮಾಡಿಸ್ಕೊಳ್ಳಿಲ್ಲ ಅಂತೇಳಿ, ಯಾವಾಗ ನಾನು ಅಧಿಕಾರದಲ್ಲಿ ಇದ್ದಿದ್ದು 2005 2005 ನಾನು ಹಾಕ್ಸಿದ್ದೆ ನಮ್ಮೂರಿಗೆ ರಸ್ತೆ, ಟಾರ್ ರೋಡು 20 ಅಡಿ ರಸ್ತೆ ಆಗಿದ್ದೆ ಶಾಸಕರೆ. ಇವತ್ತು ಅದು 10 ಅಡಿ ಆಗಿದೆ. 10 ಅಡಿಯಲ್ಲಿ ನಾನು ಹೇಳ್ತಾ ಇದ್ದೆ, ನಾನು ಯಾವತ್ತೂ ಮಾತಾಡ್ಬೇಕಾಗಿತ್ತು, ನಾನು ಸುಮ್ಮನೆ ಇದ್ದೆ. 10 ಅಡಿಯಲ್ಲಿ ಒಂದು ಗಾಡಿ ಹೋದ್ರೆ ಇನ್ನೊಂದು ಗಾಡಿ ಬರಲ್ಲ, ಇರೋ ರಸ್ತೆನೂ ಹಾಳು ಮಾಡಿಬಿಟ್ರಿ. ಸರ್ಕಾರ ದುಡ್ಡು ವೇಸ್ಟು, ಊರು ಹೋಗೋಕ್ಕಾಗಲ್ಲ. ನೀವು ಹೋಗಿ ಸರ್ ಮೊದಲೇ ಫಸ್ಟ್ ನಮ್ಮ ರಸ್ತೆನ ಸರಿ ಮಾಡಿ, 10 ಅಡಿ ರಸ್ತೆಯಲ್ಲಿ ಇರಬೇಕಾಗತ್ತ? ಒಂದು ಗಾಡಿ ಹೋಗ್ಬೇಕಾದ್ರೆ ದೂರದಲ್ಲಿ 1 ಕಿಲೋಮೀಟರ್ ದುಡ್ಡ ನಿಲ್ಸ್ಕೋಬೇಕು, ಇಲ್ಲಾಂದ್ರೆ ಒಬ್ಬನು ಸಿರೇಟ್ ಹಿಡಿಬೇಕು. ಇವತ್ತು ನಮ್ಮ ಊರಿನ ರಸ್ತೆ ಹಾಳು ಮಾಡಿಬಿಟ್ರಿ. ನಾನು 17 ವರ್ಷದಿಂದ ಮಾಡಿರೋ ರಸ್ತೆ ಇನ್ನೂ ಇರ್ತದ? ನೀವು ಮಾಡಿರೋ ರಸ್ತೆ 3 ದಿವಸಕ್ಕೆ ಇರ್ತಾ ಇಲ್ಲ. ನಾ ಮನೆ ವಿಡಿಯೋಗಳಲ್ಲಿ ನೋಡಿದ್ದೆ, ನನ್ನ ಹತ್ರ ವಿಡಿಯೋ ಬೇಕಾದ್ರೆ ತೋರಿಸ್ತೀನಿ. ಆಗಿದ ನೆಕ್ಸ್ಟ್ ಡೇನೆ ಹಿಂಗೆ ಕಿತ್ತೋ ಯಾರೋ ಪಾಪ ತೋರಿಸ್ತಾ ಇದ್ರು, ನೀವು ನೋಡಿಲ್ವ ವಿಡಿಯೋಗಳನ್ನ? ನೆಕ್ಸ್ಟ್ ಡೇ ಇರೋಲ್ಲ ನೀವು ಹಾಕಿದ ರಸ್ತೆ. ನಾನು ಹಾಕಿರೋದು 17 ವರ್ಷದಿಂದ, 17 ವರ್ಷ ಆದಮೇಲೆ ಅದು ನೀವು ಹಾಕಿರೋದಲ್ಲ, ನಮ್ಮ ಊರಲ್ಲಿ ಒಬ್ಬ ಚೇರ್ಮನ್ ಆಗಿದ್ದಾರೆ ನಾಗರಾಜ್ ಅಂತೇಳಿ, ಅವರು ಹೇಳಿ ಹಾಕ್ಸ್ಕೊಂಡಿದ್ದಾರೆ. ಹೋಗ್ಲಿ, ನೀವು ಟೆಕ್ನಿಕಲ್ಲಿ ನಿಮಗೆ ಗೊತ್ತಿಲ್ಲ, ಒಂದು ಊರಿಗೆ 2 ವೆಹಿಕಲ್ ಹೋಗ್ಲೇಬೇಕು. ಏನೋ ಊರು ಗಲ್ಲಿಯಲ್ಲಿ ಆದರೆ 10 ಅಡಿ ರಸ್ತೆ ಹಾಕ್ತಾರೆ ಸಂಧಿಗಳಲ್ಲಿ. ನೀವು ಹೋಗಿ ಮೇನ್ ರೋಡ್ನ 10 ಅಡಿ ಮಾಡಿದ್ದೀರಲ್ಲ, ಅದನ್ನು ಹೇಗಾಗುತ್ತೆ? ಊರನ್ನು ಹಾಳು ಮಾಡಿದ್ರು ಅವೈಜ್ಞಾನಿಕ. ಅದಕ್ಕೆ ಹೇಳೋದು ಎಜುಕೇಷನ್ ಬೇಕಂತೇಳಿ, ಮಾತಾಡಿ ಅಂತೇಳಿ. ಏನಿದೆ ಅವ್ರ ಬಗ್ಗೆ ಮಾತಾಡೋಕ್ಕೆ? ರೂಲಿಂಗ್ ನೀವಿಲ್ಲಿ, ಎಮ್ ಎಲ್ ಎ ನೀವಿಲ್ಲಿ, ಕೆಲಸ ಮಾಡಿಸ್ಬೇಕಾಗಿರೋದು ನೀವಿಲ್ಲಿ, ಅವ್ರ ಪಾಪ ಸೋತು ಹೋಗಿದ್ದಾರೆ, ಅವ್ರ ಬಗ್ಗೆ ನಾವೇನು ಮಾತಾಡಲಿ? ಏನೋ ಧೈರ್ಯ ಇದ್ರೆ ಮಾತಾಡೋದಲ್ಲ, ಧೈರ್ಯದ ಬಗ್ಗೆ ಮಾತಾಡ್ಬೇಕು. ಸಂಜೆಗೌಡ್ರೆ ನಾನು 10 ವರ್ಷದಿಂದ ಇಂಡಿಪೆಂಡೆಂಟ್ ಇದ್ದಿದ್ದಾನೋ, ಯಾರ ವಿರುದ್ಧ? ಅವ್ರ ವಿರುದ್ಧ. ಅವತ್ತು ನಿಮಗೆ ಧೈರ್ಯ ಇಲ್ಲ ಅಂತೇಳಿ ಹೋಗಿ ಅವ್ನ ಕರ್ಕೊಂಡ್ಬಂದ್ರಿ, ಬಂದ್ಬಿಡಿ ನಮ್ಮ ತಾಲೂಕಲ್ಲಿ ಯಾರು ಪಾಪ ಇಲ್ಲ, ನಮ್ದೆಲ್ಲ ಧೈರ್ಯ ಇಲ್ಲ, ಯಾರು ಕರ್ಕೊಂಬಂದ್ರೆ ಅವ್ರನ್ನ? ನಿಮಗೆ ಧೈರ್ಯ ಇಲ್ಲ ಅಂತೇಳಿ ಅವ್ನು ಕರ್ಕೊಂಡ್ಬಂದ್ರಿ, ಅವತ್ತೇ ನಾನು ಇಂಡಿಪೆಂಡೆಂಟ್ ಅವ್ರ ಎಗ್ರೇಷನ್ ನಿಂತು 20,000 ತಗೊಂಡ್ರು. ಇವತ್ತು ಧೈರ್ಯ ಬಗ್ಗೆ ಮಾತಾಡ್ತೀರಾ? ಬನ್ನಿ, ನಿಮ್ಗೂ ಬರ್ಬೇಕಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ. ಎಲೆಕ್ಷನ್ ಫೇಸ್ ಮಾಡೋದು ನಾನೇ, ರಾಮೇಗೌಡ ಅಷ್ಟು ಈಸಿ ಇಲ್ಲ. ಎಲ್ಲದಕ್ಕೂ ರೆಡಿ ಇದ್ದೀನಿ, ವಿದ್ಯಾವಂತ ಇರ್ಬೋದು, ಒಳ್ಳೇದಕ್ಕೆ ಒಳ್ಳೇದು, ಕೆಟ್ಟದ್ದು ಕೆಟ್ಟದ್ದು ಎಲ್ಲದಕ್ಕೂ ರೆಡಿ ಇದ್ದೀನಿ. ಅಂದರೆ ಕಮಿಷನ್ ಯಾರು ತಗೊಳ್ಳೋದು? ನಾನೊಬ್ಬ ಇಂಜಿನಿಯರು, ನಂದು ಕನ್ಸ್ಟ್ರಕ್ಷನ್ ಕಂಪನಿ. ಫಸ್ಟು ನೀವು ಮಾತಾಡೋದಕ್ಕೆ ಮೊದಲು ನೀವು ಒಬ್ಬರ ಬಗ್ಗೆ ತಿಳ್ಕೊಂಡು ಮಾತಾಡಿ. ನಾನೊಬ್ಬ ಇಂಜಿನಿಯರು, ಕನ್ಸ್ಟ್ರಕ್ಷನ್ ಕಂಪ್ನಿ ನಂದಿರೋದು. ಆರ್ ಜಿ ಕನ್ಸ್ಟ್ರಕ್ಷನ್ನು, ಆರ್ ಜಿ ಫ್ಯೂಲ್ ಸ್ಟೇಷನ್ನು, ಆರ್ ಜಿ ಹೋಟೆಲ್ ರೆಸಾರ್ಟ್ಸು, ಆರ್ ಜಿ ಕನ್ವೆನ್ಷನ್ ಹಾಲು. ಕಮಿಷನ್ ತರೋದು ಲೇಬರ್ ಕಾಂಟ್ರಾಕ್ಟ್ ಮಾಡಿಸ್ತೀರಂತೇಳಿ. ನಮಗಂತ ಕರ್ಮ ಇಲ್ಲ, 100 ಜನ ಲೇಬರ್ ಕಾಂಟ್ರಾಕ್ಟ್ಗಳಿದ್ದಾರೆ. ನಮ್ಮ ಕಂಪನಿಗಳನ್ನು, ಫ್ಯಾಕ್ಟ್ರಿಗಳನ್ನು ಕಟ್ಟಿರ್ತಕ್ಕಂಥ ಕೆಲಸ ನಂದು. ನಾವು ಕಟ್ಟಿರ್ತಕ್ಕಂಥ ಕಾರ್ಖಾನೆಗಳಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ಹುಡುಗರು ನಮ್ಮ ಹತ್ರ ಮುಂದುಬರ್ತಾರೆ, ಏನಾದರೂ ಕೆಲಸ ಕೊಡಿಸಿ ಅಂತೇಳಿ. ನಾವು ಫೋನ್ ಮಾಡಿ ನಮ್ಮ ಪರಿಚಯ ಇರ್ತಾರೆ, ಇವ್ರು ಕೆಲಸ ಕೊಡ್ತೀವಿ ಅಂತ ಹೇಳ್ತೀವಿ. ಬಿಟ್ಟರೆ ನಮ್ದು ಯಾವುದು ಲೇಬರ್ ಕಾಂಟ್ರಾಕ್ಟು, ಮ್ಯಾನ್ ಪವರ್ ಅಂತ ಹೇಳ್ತೀಯಲ್ಲ ನಂಜೇಗೌಡ್ರೆ,
manpower enakku Ramegowda hesarali RC nalli illa Ramegowda hesarali yadadru ondu license copy illa yadadru ondu ni tosidre ನೀನ್ ಏನು ಹೇಳ್ತಿರೋದು ತಂಡಿ ಮಾತಾಡಬೇಕಾದ್ರೆ ತಿಳ್ಕೊಂಡು ಮಾತಾಡಿ ದಾಖಲೆ ತಿಳ್ಕೊಂಡು ಮಾತಾಡಿ ಸುಮ್ಸುಮ್ನೆ ಏನೇನೋ ಹೇಳಿದ್ರೆ ಚೆನ್ನಾಗಿರಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ಕಮಿಷನ್ ತಗೊಳ್ತಾರೆ ಅಂತ ಹೇಳಿ ಕಮಿಷನ್ ತಗೊಳ್ಳೋದು ನಾವಲ್ಲ ನಾನೊಬ್ಬ ಇಂಜಿನಿಯರು ಕನ್ಸ್ಟ್ರಕ್ಷನ್ ಮಾಡ್ತೀನಿ ಕನ್ಸ್ಟ್ರಕ್ಷನ್ ಅಲ್ಲೇ ಇರುತ್ತೆ ಕಾಂಟ್ರಾಕ್ಟರ್ ಪ್ರಾಫಿಟ್ ಕೆಲಸ ಮಾಡ್ತೀವಿ ದುಡ್ಡು ತಗೊಳ್ತೀವಿ ಪೆಟ್ರೋಲ್ ಹಾಕ್ತೀವಿ ದುಡ್ಡು ತಗೊಳ್ತೀವಿ ಹೋಟ್ಲಲ್ಲಿ ಊಟ ಕೊಡ್ತೀವಿ ದುಡ್ಡು ತಗೊಳ್ತೀವಿ ಚೌಲ್ಟ್ರಿ ಕೊಡ್ತೀವಿ ಬಾಡಿಗೆ ತಗೊಳ್ತೀವಿ ಕಮಿಷನ್ ತಗೊಳ್ತಾರದು ನೀವು ಮಾಡದಿರೋ ಕೆಲಸಕ್ಕೆ ಕಮಿಷನ್ ಮಾಡದಿರೋ ನೀವು ತಗೊಳ್ತಿರಲ್ಲ ಅದಕ್ಕೆ ಕಮಿಷನ್ ಅಂತ ಹೇಳ್ತಾರೆ ಮಾಡದೇ ಏನು ಈಗ ನೀವು ರಸ್ತೆನಲ್ಲಿ ಕಮಿಷನ್ ತಗೊಳ್ತೀರಿ ಇಲ್ಲ ಅಂತ ಹೇಳ್ಬಿಡಿ ನೋಡೋಣ ಬನ್ನಿ ಮಾರಪ್ಪ ದೇವಸ್ಥಾನ ಪ್ರಮಾಣ ಮಾಡಿ ನಾನು ಬರ್ತೀನಿ ಇಲ್ಲ ನಾನೇನು ಮಾಡ್ಬೇಕು ಹೇಳಿ ನಾನು ಪ್ರಮಾಣ ಮಾಡ್ತೀನಿ ನಿಮ್ಗೆ ಧೈರ್ಯ ಇದ್ರೆ ಬನ್ನಿ ಮಾರಪ್ಪ ದೇವಸ್ಥಾನ ಬಂದಿರೋ ತೃಪ್ತಿಗೆ ಬನ್ನಿ ನಾನು ತಗೊಳ್ತಾ ಇಲ್ಲ ಅಂತ ಹೇಳಿ ಕಮಿಷನ್ ಹೇಳಿ ಆಯ್ತು ಕಮಿಷನ್ ತಗೊಳ್ತಿಲ್ಲ ಅಂತ ತಗೊಳ್ತೀನಿ ಮತ್ತೆ ರಸ್ತೆ ಯಾಕೆ ಹಂಗಾಗ್ತಾ ಇದೆ ನಾನು 17 ವರ್ಷದ ರಸ್ತೆ ನೀವು ಕ್ವಶನ್ ಮಾಡ್ತಿರಲ್ಲ ಈಗ ಒಂದು ವರ್ಷ ಕೇಳಿ ಮೂರ್ತಿ ಬಿಡ್ತೇನೆ ಮೂರ್ತಿಗಳ ರಸ್ತೆ ಬಗ್ಗೆ ನಾನು ತೋರಿಸ್ತೀನಿ ಮೂರ್ತಿಗಳ ರಸ್ತೆ ಇಲ್ಲ ಮನೆ ಬ್ರಿಡ್ಜ್ ಮೇಲೆ ಅವ್ನು ಹೋಯ್ಕೆ ಪಟ್ಟಿ ಆಗ್ತಾ ಇದ್ದ ಇಂಜಿನಿಯರ್ ಅವ್ನು ಏನಪ್ಪಲ್ಲಿ ಬಿಡಪ್ ನೀಡಿದ್ದು ಏನು ತುಂಬಿರೋ ರೋಡ್ಗೆ ಹೋಯ್ಕೆ ಪಟ್ಟಿ ಆಗ್ತಾ ಇದ್ರೆ ಬಿಲ್ ಮಾಡ್ಬೇಕಂತ ಹೇಳಿ ಇಲ್ಲ ಸರ್ ಪ್ಯಾಚ್ ಮಾಡ್ತೀನಿ ಅಂದ್ರು ಪ್ಯಾಚ್ ಇಲ್ಲ ಏನೂ ಇಲ್ಲ ಬ್ರಿಡ್ಜ್ ಮೇಲೆ ಹೋಗಕ್ಕಾಗಲ್ಲ ಒಂದು ರಸ್ತೆ ಒಂದು ವೆಹಿಕಲ್ ಹೋದ್ರೆ ಇನ್ನೊಂದು ವೆಹಿಕಲ್ ಇಳಿಯಕ್ಕಾಗಲ್ಲ ಆಳದಲ್ಲಿ ಆ ಪರಿಸ್ಥಿತಿ ಯಾರಾದರೂ ಗೊಬ್ಬರ ಪ್ರೂವ್ ಮಾಡಿ ನೀನೇನು ಹೇಳಿದ್ರೆ ಅದಕ್ಕೆ ನಾನು ಬಿಡಿ ಕಮಿಷನ್ ಕಮಿಷನ್ ಕರ್ಮ ನಮಗೆ ಬೇಕಾಗಿದೆ ನಮ್ಮಂತ ರೆಸಿಪಿ ಇಲ್ಲ ಅಂದ್ರೆ ಕೊಟ್ರೆ ನಾನು ಜೆಪಿ ಮೆಂಬರ್ ಆಗಿದ್ದಾಗಲೇ 1 ಕೋಟಿ ರೂಪಾಯಿ ಇತ್ತು ನಮ್ದು ಒಂದು ವರ್ಷಕ್ಕೆ ಫಂಡ್ಸ್ ಯಾರಾದರೂ ಒಂದು ಗೌರ್ಮೆಂಟ್ ಕೆಲಸ ಮಾಡಿದ್ದಾರ ನೋಡಿ ಎಲ್ಲ ನಮ್ಮ ಈರುಳ್ಳಿ ಮಾಡಿದ್ದಾರೆ ಅವತ್ತು ನಿಮ್ಮ ನಿಮ್ಮ ಇನ್ನು ನಿಮ್ದಿದ್ದಾರೆ ಎಲ್ಲ ನಿಮ್ ಕುಟುಂಬದಾರೆ ಇಂಟರ್ಫಿಯರೆನ್ಸ್ ಅಲ್ಲಿ ಪ್ರತಿಯೊಂದರಲ್ಲೂ ನಿಮ್ದೆ ಜಲ್ಲಿ ನಿಮ್ದೆ ಕಾರು ನಿಮ್ದೆ ಆರ್ ಎಂ ಸಿ ಎಲ್ಲ ನೀವೇ ಇದು ಮಾಡ್ಕೊಳ್ತಾರೆ ನಮ್ಮ ಕುಟುಂಬದವ್ರು ಯಾರು ಇಲ್ಲ ಯಾರು ಯಾರಾದರೂ ಒಂದು ಕಾಂಟ್ರಾಕ್ಟ್ ಮಾಡ್ತಾರೆ ತೋರಿಸಿ ನಮ್ಮ ಕುಟುಂಬದವ್ರು ಇಲ್ಲ ನಾನು ಮಾಡಿದ್ರೆ ಒಬ್ಬ ಇಂಜಿನಿಯರ್ ಆಗಿ ನಾನು ಮಾಡೋದಾಗಿತ್ತು ಆದರೂ ಮಾಡಿಲ್ಲ ಯಾಕಂದ್ರೆ ಗೌರ್ಮೆಂಟ್ ಇಂದ ದೂರ ಇರ್ತೀವಿ ನಾವು ಯಾವ ನಾಳೆ ಬೆರಳು ತೋರಿಸಬಾರ್ದು ನಾವು ಬರೀ ಇಂಡಸ್ಟ್ರೀಸ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಕನ್ಸ್ಟ್ರಕ್ಷನ್ ಏನಿದೆ ಅದು ಪ್ರಾಫಿಟ್ ನಮ್ಗೆ ಬರುತ್ತೆ ಅದನ್ನು ನಾನು ವಿದ್ಯಾಭ್ಯಾಸಕ್ಕೆ ಒಳ್ಳೆ ತನಕ್ಕೆ ಉಪಯೋಗಿಸ್ತೀನಿ ಏನೋ ಹೇಳ್ತಾರಲ್ಲ ನಜ ಕೊಡ್ರೆ ಯಾರ ಫ್ಯಾಕ್ಟ್ರಿಗಳು ಬುಕ್ ಕೊಡ್ತಾರೆ ಪ್ಯಾಕೆಟ್ ಕೊಡ್ತಾರೆ ಅಂತ ಹೇಳಿ ಇಲ್ಲ ತೋರಿಸಪ್ಪ ಯಾರನ್ನ ಒಬ್ಬರು ಕರ್ಕೊಂಬಪ್ಪ ಯಾರನ್ನ ಒಬ್ಬರು ಒಂದು ಬುಕ್ ಕೊಟ್ಟಿದ್ದೀನಿ ಅಂದ್ರೆ ನಾನು ಈ ತಾಲೂಕು ಖಾಲಿ ಮಾಡ್ತೀನಿ ಇಲ್ಲ ನೀನೇನ್ ಮಾಡ್ತೀಯ ಒಂದೇ ಒಂದು ಬುಕ್ ಒಂದು ಬ್ಯಾಗು ಇಲ್ಲ 1 ರೂಪಾಯಿ ಡೊನೇಷನ್ ಕೊಟ್ಟಿದ್ದೀನಿ ಅಂದ್ರೆ ನಾನು ಈ ತಾಲೂಕು ಖಾಲಿ ಮಾಡ್ತೀನಿ ಇಲ್ಲ ನೀನ್ ತಾಲೂಕು ಖಾಲಿ ಮಾಡ್ತೀಯ ಬಾ ಚಾಲೆಂಜ್ ಪ್ರೂವ್ ಮಾಡು ಇಲ್ಲ ಯಾರೋ ಒಬ್ಬರು ಕರ್ಕೊಂಬ ಅವ್ನ 10 ಕೋಟಿ ರೂಪಾಯಿ ಕೊಡ್ತೀನಿ ಇಲ್ಲ ನೀನು 1 ಲಕ್ಷ ರೂಪಾಯಿ ತಪ್ಪಾಯ್ತು ಅಂತ ತಿಳ್ಕೊಂಡು ಮನೆ ದೇವಸ್ಥಾನದಲ್ಲ ಅವಾಗ ದೇವಿ ಕ್ಷಮಿಸ್ತಾರೆ ಇಂಥ ತಪ್ಪುಗಳನ್ನ ಮಾತಾಡಕ್ ಹೋಗ್ಬೇಡ ದಾಖಲೆ ಇಟ್ಕೊಂಡು ಮಾತಾಡು ನಾನು ಹೇಳ್ತಾ ಇದ್ರು ಚಾಲೆಂಜ್ ಮಾಡಿ ಹೇಳ್ತಾ ಇದ್ರು ಕರ್ಕೊಂಬ ಯಾಕಂದ್ರು ಏನಾದ್ರೂ ಒಂದು ರಾಮೇಗೌಡರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಯೋಚನೆ ಮಾಡಿ ಮಾತಾಡಿ ರಾಮೇಗೌಡರು ಯಾವಾಗಲೂ ತಪ್ಪು ಮಾಡಲ್ಲ ಒಂದು ಕೆಲಸ ಮಾಡಬೇಕಾದ್ರೆ ಅಕ್ಷತಿ ಯೋಚನೆ ಮಾಡ್ತಾರೆ ಯೋಚನೆ ಮಾಡೇ ಮಾಡ್ತಾರೆ ಅದು ಇಂಥ ದಿವಸಕ್ಕೊಂದು ನಾಟಕ ದಿವಸಕ್ಕೊಂದು ಇದು ಹೇಳ್ತಾ ಇಲ್ಲ ಆಮೇಲೆ ನೀವು ಹೇಳಿದ್ರಿ ನಾನು ಕಷ್ಟಪಟ್ಟು ರಾಮೇಗೌಡರು ಸೇರಿಸ್ಕೊಂಡೆ ಅಂತೇಳಿ ಪಕ್ಷಕ್ಕೆ ಸ್ವಾಮಿ ನೀವು ನನ್ನನ್ನು ನೋಡಿಕೊಂಡು ಅತ್ತಿ ಮೇಲೆ ಬಂದಿದ್ದು ಗೆಸ್ಟ್ ಲೈನಲ್ಲಿ ನಿಮಗೂ ಅನ್ನುವಂಥ ಒಂದು ಕಾಫಿ ಕುಡಿಸ್ಬಿಟ್ಟು ನಾನು ನಿನ್ಗೆ ಮಾಡಲ್ಲ ಅಂತ ಹೇಳಿ ಕಳಿಸಿ ನೀನು ನೆನಪಿದ್ಯಾ ನಾನು ನಿನ್ನ ಕೆಲಸ ಯಾರು ನಿಮ್ಗೆ ಹೆಲ್ಪ್ ಮಾಡಲ್ಲ ಅವತ್ತಿನ ಎಮ್ ಎಲ್ ಎ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ತೇನೆ ನಿಮಗೆ ನಾನು ನಿಮ್ಗೆ ಸಪೋರ್ಟ್ ಮಾಡ ನನಗೆ ಗೊತ್ತಿತ್ತು ನೀವು ಒಳ್ಳೆ ವ್ಯಕ್ತಿ ಅಲ್ಲ ನೀವು ಒಳ್ಳೆ ಕೆಲಸ ಮಾಡಲ್ಲ ಅಂತೇಳಿ ಸನ್ಮಾನ್ಯ ಕೆ ಎಚ್ ಮೀನಿಯಮ್ನವರು ಆ ಹುಟ್ಟಿದ ಹಬ್ಬಕ್ಕೆ ಕರೆಸಿ ನನ್ನನ್ನು ರಾಮೇಗೌಡ ನಂಜಾವ್ರು ಸಪೋರ್ಟ್ ಮಾಡು ಅವ್ನು ಅನ್ಯಾಯ ಆಗ್ಬಿಡ್ತಾನೆ ಜೈಲಿಗೆ ಹೋಗ್ಬಿಡ್ತಾನೆ ನಮ್ಮ ನಿಮ್ಮ ತಾಲೂಕಲ್ಲು ಅವನ್ನ ಉಳಿಸುವಂತೆ ಕೇಳ್ಕೊಂಡಿದ್ದಕ್ಕೆ ನಾನು ನಿಮ್ಮ ಜೊತೆ ಸೇರಿ ನಾನು ನಿಮ್ಮ ಕೆಲಸ ಮಾಡಿದೆ ನನ್ನ 20 ಸಾವಿರ ಕೋಟಿ ಎಲ್ಲೋಯ್ತು ಸರ್ ನಂಜೇಗೌಡ ನನ್ನ 20 ಸಾವಿರ ಕೋಟಿ ಎಲ್ಲೋಯ್ತು ಮಂಜಾನಗೌಡ್ರಿಗೆ ಹೋಯ್ತಾ ಕೃಷ್ಣಶೇಖರ್ಗೆ ಹೋಯ್ತಾ ನಿಮಗೆ ಬಂತ ಹೇಳಿ ಏನು ನಿಮ್ಮ ದುಡ್ಡು ನೋಡಿ ಊಟ ಹಾಕ್ಬಿಟ್ರೆ ಅಂತ ತಿಳ್ಕೊಂಡಿದ್ದೀರಾ ಕೊಡಿಗೆ ಸದ್ಯ 5 ಸಾವಿರ ಅಂತ 1000 ಕೊಡಿ ನೋಡೋಣ ಅದೇ ಜನಕ್ಕೆ ಸೇಲ್ ಮಾಡ್ತಾರೆ ದುಡ್ಡಿನಿಂದ ಯಾರು ಉಂಟಾಗಲ್ಲ ದುಡ್ಡು ತಗೊಂಡಿದ್ದಾರೆ ನಾನು ನಿಮ್ಗೆ ಸಪೋರ್ಟ್ ಮಾಡಿದ್ದು ಕೆ ಎಚ್ ಮೀನಿಯಮ್ನವರು ರಿಕ್ವೆಸ್ಟ್ ಮಾಡಿ ಇವ್ರು ನುಡಿಸಪ್ಪ ಇವ್ರ ಫ್ಯಾಮಿಲಿ ಹೋಗ್ಬಿಡ್ತದೆ ಅವನ ಮಂಜಾಕೊಂಡ್ರಿ ನನ್ನ ಜೈಲಿ ಕಳಿಸ್ಬಿಡ್ತಾರೆ ಅಂತೇಳಿ ಕೇಳ್ಕೊಂಡಿದ್ದಕ್ಕೆ ಅವತ್ತು ಅದು ಏನು ಈ ನೀವು ಕೇಳಿ ಕೆ ಎಚ್ ಮೀನಿಯಮ್ನವ್ರನ್ನೇ ಕೇಳಿ ಅವತ್ತು ಅವ್ರು ಹುಟ್ಟಿದಬ್ಬಕ್ಕೆ ಅವ್ರು ಕರ್ತಿದ್ದಕ್ಕೆ ಹೋಗಿದ್ದು ನಾನು ಹುಟ್ಟಿದಬ್ಬದ ದಿವಸನೇ ಸೇರಿರ್ತಕ್ಕಂಥದ್ದು ನೀನು ಹೇಳಿದ್ದಕ್ಕಲ್ಲ ನಿನ್ನ ಇಲ್ಲೇ ಕೇರ್ ಮಾಡಿಲ್ಲ ನಾನು ನಾನೇ ಕಲ್ ಮಾಡಬೇಕು ನಿನ್ನ ಈ ಪಾರ್ಟಿ ಕೇರಕ್ಕೆ ಏನೋ ಕೋರ್ಟಿಗೆ ಕೇಳಿದ್ರೆ ಅಂತ ಹೇಳ್ತಿರಲ್ಲ ಯಾವ್ದು ಕೋರ್ಟಿಗೆ ಕೊಟ್ಟಿದ್ದೆ ಯಾವ್ದಾದ್ರು 1 ರೂಪಾಯಿ ಕೊಟ್ಟಿದ್ರಿ ಹೇಳಪ್ಪ
ನಮಗಾಗಿ ನಮ್ಮ ಲೀಡರ್ಗಾಗಿ 1 ರೂಪಾಯಿ ಕೊಟ್ಟಿದ್ರೆ ಹೇಳಿ ಇನ್ನು ನಿನ್ನ ಮೋಟ್ಲಲ್ಲಿ ಬಂದು ತಿಂದು ಕುಡಿದು ಇದು ಮಾಡಿದ್ರು ಇನ್ನು 2 ಲಕ್ಷ ರೂಪಾಯಿ ಬಿಲ್ ಕೊಡಬೇಕು ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ಟೆ ನಾನು ಏನೋ ನಮ್ಮ ತಾಲೂಕು ಎಮ್ಮೆಲ್ಲೆ ಹಾಕಿ ನೆಲದ ಹೋಗ್ಲಿ ಅಂತ ಹೇಳಿಬಿಟ್ಟೆ ನೀನು ನಮ್ದು ಅನುಭವಿಸ್ಕೊಂಡು ನಿನ್ನ ಕುಟುಂಬದಲ್ಲಿರ್ತಕ್ಕಂಥದ್ದು ನೀನು ಯಾವತ್ತೂ ನಾನು ಓಟ್ ಕೂಡ ಹಾಕಿಲ್ಲ ನಾನು ನಿನ್ಗಾದ್ರೂ ಓಟ್ ಹಾಕಿದ್ದೀನಿ ನೀನು ಯಾವತ್ತಾದರೂ ನಾನು 1 ಓಟ್ ಹಾಕಿದ್ರೆ ಹೇಳು ನಾನು ನಿನ್ಗೆ ಓಟ್ ಹಾಕಿದ್ದೀನಿ ನೀನು ನೀನು ನನ್ನ ಕುಟುಂಬದಲ್ಲಿ ಇರೋದು ಓಟ್ ಹಾಕಿದ್ದೀನಿ ಓಟ್ ಹಾಕ್ಸಿದ್ದೀನಿ ಏನೇನೋ ಮಾತಾಡಿ ಇದು ಮಾಡಿಸ್ಬೇಡಿ ಜನಗಳು ಕನ್ಫ್ಯೂಸ್ ಮಾಡಿಸ್ಬೇಡಿ ಆಮೇಲೆ ಹೇಳಿದ್ರಿ ವ್ಯಾಪಾರ ಮಾಡಿದ್ರು ನನ್ನ ನಿನ್ನ ವ್ಯಾಪಾರ ಮಾಡೋಕೆ ನಾನೇನು ನೀನೇ ದೊಡ್ಡ ಸೇಲು ನಿನ್ನ ಯಾರು ಬೇಕಾದ್ರೆ ಹುಡ್ಕೋಬೋದು ಪ್ರೂವ್ ಮಾಡ್ತೀನಿ ನಾನು ದಿನ ಬೆಳಗ್ಗೆ ಅಂದ್ರೆ ಅದೇ ನಿಮ್ಮ ಕೆಲಸ ಸೇಲೆ ನೀವು ಹೇಳಿದ್ರಿ ನನಗೆ ನಾನು ನಿಮ್ಮ ಪಾರ್ಟಿಯಲ್ಲಿದ್ದು ನಾನು ಯಾವುದು ಪಾರ್ಟಿ ವಾಕ್ ಮಾಡಿಲ್ಲ ನೀವು ಹೇಳಿದ್ರಿ ರಾಮೇಗೌಡ ನಿಮ್ಮ ಶ್ರೀರಾಮ್ ಅವ್ರು ನಿಮ್ಮ ಮನೆಗೆ ಬಂದಿದ್ರು ನೀವು ಮಾತಾಡಿ ಅವ್ರಿಗೆ ನಿಮ್ಗೆ ಹತ್ರ ಇದ್ದಾರೆ ನನ್ನ ತುಂಬ ಸಾಲಗಳಿದೆ ನನಗೆ ಮಿನಿಸ್ಟ್ರು ಮತ್ತೆ ಎಷ್ಟು 100 ಕೋಟಿ ಕೊಡೋಕ್ಕಿದ್ರೆ ಸೇರ್ತೀನಿ ನನ್ನ 50 ಕೋಟಿ ಸಾಲನೇ ಇದೆ 100 ಕೋಟಿ ಕೊಡೋಕ್ಕಿದ್ರೆ ನಾನು ಸೇರ್ತೀನಿ ಅಂದ್ರಿ ನಾನಲ್ಲಿ ನೀವು ಹೇಳಿದ್ರೆ ನಾನು ಮಾತಾಡಿದೆ ಅವ್ರು ಹೇಳಿದ್ರು ಇಲ್ಲ 100 ಕೋಟಿ ಕೊಟ್ಟರೆ ಇಂಪ್ರೆಮಿಲ್ಲ ಬರ್ತಾರೆ ಅಂತ ಹೇಳಿದ್ರು ನಾನು ಸುಮ್ಮನೆ ಆಗಿಬಿಟ್ಟೆ ಅಲ್ಲಿ ನಿಂತೋಯ್ತು ಅದು ಆವಾಗ ಸರ್ಕಾರ ಫಾರ್ಮೇಷನ್ ಆಯಿತು ಕುಮಾರಣ್ಣ ಸರ್ಕಾರ ಬಂತು ಆಮೇಲೆ ನೀವೇನು ಮಾಡಿದ್ರಿ ಮಾತಿದ್ದ ನಾನು ಸೇಲಾಗಿಲ್ಲ ನಾನು ಸೇಲಾಗಿಲ್ಲ ಸೇಲಾಗಿಲ್ಲ ಅಂತ ಹೇಳ್ತಿರಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ದೆ ಯಾರಣ್ಣ ಕುಮಾರಣ್ಣ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಡೈರಿ ಪ್ರೆಸಿಡೆಂಟ್ ಮಾಡಿಲ್ಲ ಅಂದರೆ ನಾನು ಒಬ್ಬಿಡ್ತೀನಿ ಬಿ ಜೆ ಪಿ ಜೊತೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಯಾರು ಮಾಡಿಲ್ಲಂದ್ರೆ ಬಾ ಮನೆ ಮುಂದೆ ದೇವಸ್ಥಾನಕ್ಕೆ ಹೋಗೋಣ ಪ್ರಮಾಣ ಮಾಡಿ ನಿನ್ನನ್ನು ಡೈರಿ ಪ್ರೆಸಿಡೆಂಟ್ ಮಾಡಿದ್ದೀನಿ ನೀವು ಉಳ್ಕೊಂಡೆ ಇಲ್ಲಾಂದ್ರೆ ಎಲ್ಲರಿಗೆ ಮತ್ತೆ ನೀನು ಹೋಗ್ಬಿಡ್ತಾ ಇದ್ದೆ ಅದೆಲ್ಲರಿಗೂ ಗೊತ್ತಿದೆ ಇದೇ ಕೃಷ್ಣ ಬೈರೇಗೌಡರು ಕೆ ಎಚ್ ಮುನಿಯಪ್ಪನವರು ಅವರೆಲ್ಲ ಸೇರಿಕೊಂಡು ನಿನ್ನನ್ನು ಡೈರಿ ಪ್ರೆಸಿಡೆಂಟ್ ಕುಮಾರಣ್ಣ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅಣ್ಣ ಇವ್ನು ಮಾಡಿಲ್ಲ ನಾನು ಹೋಗ್ಬೇಕು ಬಿ ಜೆ ಪಿಗೆ ನೀನೇ ಹೇಳಿರೋದು ನೀವು ಮಾಡಿಲ್ಲ ಅಂದ್ರೆ ನಾನು ಹೋಗ್ತೀನಿ ಅಂತೇಳಿ ಇವತ್ತು 1 ದಿವಸ ತಗೊಂಡಿಲ್ಲ ಪ್ಯಾಕೇಜು ಡೈಲಿ ಪ್ಯಾಕೇಜ್ ಬಿಟ್ಟು ಡೈಲಿನಲ್ಲಿ ಡೈಲಿ ದುಡಿತಾ ಇದ್ದೀರಿ ಏನೋ 1 ದಿವಸ ತಗೊಂಡಿದ್ರೆ ಅದು ಒಂದು ಪ್ಯಾಕೇಜ್ ಬಂದ್ಬಿಡೋದು ಇದನ್ನ ನೀವು ಜನ ಕೇಸ್ ಕಂಡ್ಕೊಂಡಿದ್ರಲ್ಲ ಜೆ ಡಿ ಎಸ್ ಪಕ್ಷದಲ್ಲಿ ನಿಮ್ಮನ್ನ ಡೈರಿ ಪ್ರೆಸಿಡೆಂಟ್ ಮಾಡಿದ್ರಿ ಇವಾಗ 2ನೇ ಸರ್ತಿ ನೀವು ಆದ್ರಿ ಡೈರಿ ಡೈರೆಕ್ಟರ್ ಆಗಿ ಈಗ ಪ್ರೆಸಿಡೆಂಟ್ ಮಾಡಿದ್ರಿ ಈಗ ಎಷ್ಟು ಜನ ಸಸ್ಪೆಂಡ್ ಆಗಿದ್ದಾರೆ ಎಷ್ಟು ಅವ್ಯವಹಾರಗಳು ಆಗ್ತಾ ಇದೆ ನಿಮ್ಮವರೇ ಮಾತಾಡಿದಾರಲ್ಲ 6 ಕೋಟಿ ರೂಪಾಯಿ ಆಗಿದೆ ಅಂತೇಳಿ ತುಪ್ಪ ಏನಾಯ್ತು ಎಷ್ಟು ಜನ ಸಸ್ಪೆಂಡ್ ಆದರು ಇದ್ರ ಬಗ್ಗೆ ವಿವರ ಕೊಡಿ ಆರೋಪಿ ನನ್ನ ಮೇಲೆ ಮಾಡ್ತಾ ಇದ್ದಾರೆ ಅವ್ರದ್ದು ಬಿಚ್ಚಿದ್ರೆ ಏನೋ ಏನೋ ಬಿಚ್ಚಿಬಿಡ್ತೀನಿ ಅಂತ ಹೇಳ್ತೀರಲ್ಲ ಬಿಚ್ಚಿ ಏನಿದೆ ಬಿಚ್ಚಿ ತೊಂದರೆ ಇಲ್ಲ ನಂದೇನಾಗ್ತಾ ನಾನೇ ಒಪ್ಪನೆ ಕೇಳ್ತಾ ಇದ್ದೀನಿ ನಂದೇನಾದ್ರು ಇಷ್ಟಿದ್ರೆ ಹೇಳಿ ಪ್ರೂಫ್ ಸಮೇತ ಹೇಳಿ ಏನೇನೋ ಹೇಳಿದ್ರೆ ಜನ ನೋಡ್ತಾ ಇದ್ದಾರೆ ನಾನು ಏನೋ ಬಹಳ ಫಾಸ್ಟ್ ಅಂತ ಹೇಳಿದ್ರಲ್ಲ ಅವಾಗ ನಾನು ಫಾಸ್ಟೇ ಏನ್ರಲ್ಲಿ ಫಾಸ್ಟು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಫಾಸ್ಟು ನಾಳೆ ಆದ ಕೆಲಸ ಇವತ್ತು ಆಗ್ಬೇಕು ನಾನು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗಿರಲಿಲ್ಲ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗದೇ ಇರುವಾಗಲೇ ಕೋಟ್ಯಾಂತರ ರೂಪಾಯಿ ಜಮೀನನ್ನ ಈ ತಾಲೂಕಲ್ಲಿ ಒಂದು ಡಿಪ್ಲೊಮಾ ಕಾಲೇಜು ಐ ಟಿ ಐ ಕಾಲೇಜ್ ಕಟ್ಟಿ ಅಂತೇಳಿ ಬರ್ಕೊಟ್ಟಿರೋದು ನಾನು ಸ್ವಾಮೀಜಿಗಳಿಗೆ ದಾಖಲೆ 2005ರಲ್ಲಿ 11/6/2005ರಲ್ಲಿ ನಾನು ಕೋಟ್ಯಾಂತರ ರೂಪಾಯಿ ಜಮೀನನ್ನ ಬರ್ಕೊಟ್ಟಿರ್ತಕ್ಕಂಥದ್ದು ಅವತ್ತು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗಿಲ್ಲ ನೀನು ಹೇಳ್ತೀನಲ್ಲ ದಿನ ಬೆಳಗ್ಗೆ ಕೊಟ್ಟು ಬಿಡ್ತೀನಿ ಅಂತೇಳಿ ಯಾವಾಗ ನಾನು ಶುರು ಮಾಡಿರೋದು ಅವತ್ತು ನಿನ್ನ ಹತ್ರ ಏನೂ ಇರಲಿಲ್ಲ ನೀನು ಹೇಳಿದೆ ಎಲ್ಲ ಮೆಂಬರ್ ಬ್ಲ್ಯಾಕ್ ಬಿಟ್ಟಿದ್ದೀನಿ ಅಂತೇಳಿ ನಾನೇನು ಆಗಕ್ಕೆ ಮೊದಲೇ ಬೇಕಾದಷ್ಟು ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಕಲೀಲಿ ವಿದ್ಯಾವಂತರಾಗಲಿ ನಂತರ ಅವರು ಇಂಜಿನಿಯರ್ಗಳಾಗಲಿ ಡಾಕ್ಟರ್ಗಳಾಗಲಿ ಒಳ್ಳೊಳ್ಳೆ ಪದವಿನಲ್ಲಿರಲಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಿಲ್ಲ ಅಂತೇಳಿ ನಾನು ಮಾಡ್ತಾ ಇರೋದು ನೀನ್ಯಾರೋ ಡೈಲಿ 5,000 10,000 ಕೊಟ್ಟು ಕವರ್ಗಳು ಕೊಟ್ಬಿಟ್ಟು ನೀನು ಏನೋ ಇದು ವಾಟ್ಸಪ್ಗಳಲ್ಲಿ ಹಾಕೋತಿಯಲ್ಲ ಆ ಕೆಲಸ ಎಲ್ಲ ನಂದು ಪರ್ಮನೆಂಟ್ ಕೆಲಸ ಅದು ಎಲೆಕ್ಷನ್ ಟೀಮಿಂಗು ಗೆದ್ದಿದ್ಯಾ ಕೊಡ್ತಾ ಇದೆಯಾ ದಿನ ತಗೊಳ್ತಾ ಇದೆಯಾ ಅದ್ರ 1% ಕೊಡ್ತಾ ಇದೆಯಾ ತಗೊಳ್ತಾ ಇರೋದಿಷ್ಟು ಹೇಳು ಇಲ್ಲ ನಮ್ಗೆ ಯಾರಾದ್ರೂ 1 ರೂಪಾಯಿ ಬರೋದನ್ನ ಪ್ರೂವ್ ಮಾಡು ನೀನು ಈ ತಾಲೂಕು ಖಾಲಿ ಮಾಡ್ಬಿಡ್ತೀನಿ ನಾನು ಈ ತಾಲೂಕೇ ಖಾಲಿ ಮಾಡ್ತೀನಿ ನಾನು ಏನಾದರೂ ಫ್ರೀಯಾಗಿ ಯಾರಾದ್ರಾದರೂ 1 ರೂಪಾಯಿ ತಗೊಂಡಿದ್ರೆ ತಗೊಳೋದಿದ್ರೆ ಹೇಳಿ ಮಾತಾಡೋದು ಭಾಳ ಈಸಿ ದಾಖಲೆ ಇಟ್ಕೊಂಡು ಮಾತಾಡಿ ದಾಖಲೆ ಇಟ್ಕೊಂಡು ಮಾತಾಡಿ ನೀನು ಏನು ಹೇಳಿದ್ರೆ ಅದನ್ನು ಕೇಳ್ತೀನಿ ಅದು ಬಿಟ್ಬಿಟ್ಟು ಏನೋ ಕಮಿಷನ್ ತಗೊಳ್ತಾ ಇರೋದು ನೀವು ಕಮಿಷನ್ ಅಲ್ಲ ನಾವು ಮಾಡ್ತಾ ಇರೋದು ಕನ್ಸ್ಟ್ರಕ್ಷನ್ ಕಂಪ್ನಿ ಪ್ರಾಫಿಟ್ ನೀವೇನೋ ಏನು ಹೇಳಿದಿರಿ ಇಲ್ಲ ನೋಡಿ ವೆಂಕಟೇಶ್ವರ ಇಲ್ಲ ಪಕ್ಕದಲ್ಲವರೇ ನಿಮ್ಮನ್ನ ನೋಡಿ ಓಟ್ ಹಾಕ್ಬಿಟ್ರು ಅಂತೇಳಿ ಆದ್ರೆ ನೀವೇನು ಹೇಳಿದಿರಿ ಕಾಂಗ್ರೆಸ್ಸಿಂದ ನಾನು ಗೆದ್ದಿಲ್ಲ ನನ್ನ ದುಡ್ಡಿಂದ ನಾನು ಗೆದ್ದಿದ್ದು ಇದೇ ನಮ್ಮ ವೆಂಕಟೇಶ್ವರ ಅವ್ರು ಹೇಳಿದ್ದ ಅವ್ರು ಹೇಳಿದ್ದಕ್ಕೆ ಅವ್ರು ಪ್ರಚಾರ ಮಾಡ್ಕೊಂಡು ಇಂಥವ್ರ ಹತ್ರ ನಾವು ಕೆಲಸ ಮಾಡ್ಬಾರ್ದು ನಮ್ಮ ಪ್ರತ್ಯಕ್ಷ ಮಾಡಿರೋದು ಇಂಥ ಇದಿರೋದು ಇಂಥ ಇಂಥ ಇದು ಇವತ್ತು ಎಷ್ಟೋ ಜನ ಇದ್ದಾರೆ ನೀವು ನೋಡ್ತಾ ಇರಿ
ಎಲೆಕ್ಷನ್ ಹತ್ರ ನೀವು ಹೇಳ್ತಾ ಇದ್ರಲ್ಲ ನೀವೇನಪ್ಪ ಇವನ್ನ ಸೇರಿಸ್ಕೊಳ್ತಾ ಇದ್ದೀರಿ ಬಹಳ ಜನ ನಮ್ಮ ಕಡೆ ಬರ್ತಾ ಇದ್ದಾರೆ ಅಂತೇಳಿ ಇವತ್ತು ಅಧಿಕಾರ ಇದೆ ನಿಮ್ಮ ಹತ್ರ ದುಡ್ಡಿದೆ ಅಂತೇಳಿ ಇವತ್ತು ಬರ್ತಾ ಇದಾರಲ್ಲ ಎಲೆಕ್ಷನ್ ಎರಡು ತಿಂಗಳಿದ್ದಂಗೆ ನಿಮ್ಮಲ್ಲಿ 30% ಜನ ನಮ್ಮ ಕಡೆ ಲೀಡ್ ಬಂದಿಲ್ಲ ಅಂದ್ರೆ ಅವ್ರು ನೋಡಿ ಅದರಿಂದ ಇವತ್ತು ನೀವು ಮಾತಾಡಬೇಕಾದ್ರೆ ಬಹಳ ಯೋಚನೆ ಮಾಡ್ಬೇಕಾದ್ರೆ ಆಮೇಲೆ ಏನೋ ಕರೋನಾದಲ್ಲಿ ಬಿಲ್ಲುಗಳು ಮಾಡಿಸಿದ್ರಿ ಅಂತ ಹೇಳ್ತೀರಿ ಕರೋನಾದಲ್ಲಿ ನೀವೇ ಬಿಲ್ಲುಗಳು ಫ್ರೀಯಾಗಿ ಮಾಡಿಸಿದ್ರ ಸರ್ಕಾರ ನಿಮ್ ಕೈಯಿಂದ ಕೊಟ್ಟಿದ್ರೆ ಹೇಳಿ ನೀವು ಎಂ ಎಲ್ ಎ ಇದ್ದಾಗ ಎಲ್ಲರೂ ಮಾಡ್ತಾರೆ ಯಾಕಂದ್ರೆ ಅಧಿಕಾರ ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಸರ್ಕಾರ ಇದೆ ಎಲ್ಲ ಇದೆ ನೀವು ಮಾಡಿದ್ರಿ ನಿಮ್ ಕೈಯಿಂದ ಏನಾದ್ರೂ ಮಾಡಿದ್ರೆ ಹೇಳಿ ಕೈಯಿಂದ ನಾವು ಮಾಡಿರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳಿದೆ ಸಾಮಾನ್ಯ ಶಾಸ್ತ್ರೆ ಪಾಪ ಪೇಷಂಟ್ಸ್ ಬರೋರ್ಗೆ ನೀವು ಟೆಸ್ಟ್ ಮಾಡಿಬಿಟ್ಟು ಕಳಿಸ್ಕೊಡ್ತಾ ಇದ್ದೀರಿ ಒಂದೆರಡು ಮಾತ್ರೆ ಕೊಟ್ಟು ಅವ್ರು ಹೋಗಿ ಮನೆಯಲ್ಲಿರೋರ್ನೆಲ್ಲ ಹರಡ್ತಾ ಇದ್ದಾರೆ ಪ್ಲಸ್ ಅವ್ರಿಗೆ ಇನ್ನು 3 ದಿವಸ ಬಿಟ್ಕೊಂಡು ಬನ್ನಿ ಅಂತ ನೀವು ಹೇಳ್ತಾ ಇದ್ದೀರಿ ಬರೋಷ್ಟಕ್ಕೆ ಅವ್ರಿಗೆ ಇನ್ಫೆಕ್ಷನ್ ಆಗ್ಬಿಡ್ತಾ ಇದೆ ಇಲ್ಲಿ ಆಕ್ಸಿಜನ್ ಬೆಡ್ಗಳಿಲ್ಲ ದಯವಿಟ್ಟು ಅವ್ರಿಗೆ ಮೆಡಿಸಿನ್ ಕೊಡಿಸಿ ಅಂತ ನಿಮ್ ಕೈ ಕೊಡ್ಸೋಕ್ಕಾಗಿಲ್ಲ ಓಕೆ ಏನೇನೋ ಮಾತಾಡ್ತೀರಿ ನಾನು ಹೇಳಿದ್ದೆ ತಪ್ಪಾಗೈತೆ ಅಂತೇಳಿ ಈ ಮೂರ್ಖರಿಗೆ ಏನ್ ಮಾಡ್ಬೇಕಪ್ಪ ಅಂತೇಳಿ ನಾನೇ ಶುರು ಮಾಡಿದೆ 5300 ಜನಕ್ಕೆ ದಾಖಲೆಗೆ ಸಮೇತ ಇದೆ ಯಾವ ಊರಲ್ಲಿ ಕೊಟ್ಟಿದ್ದೀವಿ ಅಂತೇಳಿ ಪೇಷಂಟ್ಸ್ ಸಮೇತ ಇದೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಸಮೇತ ಹಾಕಿ 5300 ಜನಕ್ಕೆ ನಾವು ಮನೆ ಮನೆಗೂ ಯಾರ್ಯಾರು ಪೇಷಂಟ್ಸ್ ಇದ್ರು ತಗೊಂಡೋಗಿ ಸ್ಲಿಪ್ಗಳನ್ನ ಇಲ್ವ ಏನೋ ಮೆಡಿಸಿನ್ ಅನ್ನ ಕೊಟ್ಟಿದ್ವಿ 10 ದಿವಸಕ್ಕೆ ಆಗೋಷ್ಟು ಮೆಡಿಸಿನ್ ಇದರಿಂದ ಇನ್ಫೆಕ್ಷನ್ ಸ್ಟಾಪ್ ಆಯಿತು ಕಾಯಿಲೆ ವಾಸಿ ಆಯಿತು ಅದನ್ನ ಮಾಡೋಕ್ಕಾಗಲಿಲ್ಲ ಅದಾದ್ಮೇಲೆ ಏನ್ ಮಾಡಿದ್ರಿ ನೀವು ಯಾರಾದ್ರೂ 1 ರೂಪಾಯಿ ದುಡ್ಡು ಕೊಟ್ರ ನಾವು ತಾಲೂಕಲ್ಲಿ ಎಷ್ಟು ಜನಕ್ಕೆ ಡೆತ್ ಆಗಿತ್ತು ಕುಮಾರಣ್ಣ ಅವ್ರನ್ನ ಕಳಿಸಿ 10,000 ರೂಪಾಯಿ ಅವ್ರಿಗೆ ಕೊಡಿಸಿದ್ವಿ ನೀವೇನ್ ಮಾಡಿದ್ರಿ ಯಾವ್ದೋ ಫ್ಯಾಕ್ಟ್ರಿ ಅವ್ರು ಕೊಟ್ಟಿದ್ದು ಐಪಿಸಿ ಅವ್ರು ಕೊಟ್ಟಿದ್ದು ಗೋಧಿ ಇಟ್ಟು ಸೊಸೈಟಿ ರೈಸ್ ಕೊಟ್ರಿ ನಾವು ಬುಲೆಟ್ ರೈಸ್ ಕೊಟ್ಟಿವಿ ಅಧಿಕಾರ ಇಲ್ಲ ಮುಂದೆ ಎಲೆಕ್ಷನ್ ಸೋತಿದ್ದೀನಿ ಪರವಾಗಿಲ್ಲ ಬುಲೆಟ್ ರೈಸ್ ಕೊಟ್ವಿ ಓಡಿ ಮಿನ ರಾಯಲ್ ಕೊಟ್ವಿ ಬಿಲ್ಲು ಸಮೇತ ಕೊಡ್ತೀವಿ ನಿಮ್ಮ ಹತ್ರ ದಾಖಲೆ ಇದೆಯಾ ಏನೋ ಗಂಟಾನೆ ಮಾಡಿದ್ದೀನಿ ಅಂತ ಮಾತಾಡ್ತಾ ಇದ್ದೀರಿ ಮಾತಾಡೋದನ್ನ ನಿಲ್ಲಿಸಿ ಏನಾದ್ರೂ ಮಾತಾಡೋದಿದ್ರೆ ದಾಖಲೆಗಳು ಸಮೇತ ಮಾತಾಡಿ ಇವತ್ತು ನೀವು ಅಧಿಕಾರದಲ್ಲಿ ಇದ್ದೀರಿ ನಾವು ಹೇಳಿದ್ದು ಏನಾದ್ರೂ ಅಧಿಕಾರದಲ್ಲಿ ಇದ್ದೀರಿ ಜನಗಳ ಕಷ್ಟಕ್ಕೆ ಸ್ಪಂದಿಸಿ ರಸ್ತೆಗಳು ಸರಿಯಿಲ್ಲ ತಾಲೂಕು ಆಫೀಸಲ್ಲಿ ಕಿತ್ಕೊಂಡು ತಿಂತಾ ಇದ್ದಾರೆ ಅಲ್ಲಿ ಸ್ವಲ್ಪ ನೋಡಿ ಅಂತ ಹೇಳಿದ್ರೆ ನೀವೇನು ಹೇಳ್ತಾ ಇದ್ರಿ 8 ತಿಂಗಳ ಇನ್ನು 8 ತಿಂಗಳಿದೆ ಯಾರು ನಮ್ಮ ಹತ್ರ ಬರಬೇಡಿ ಏನು ಕೆಲಸ ಕಾರ್ಯಗಳು ಆಗೋದಿಲ್ಲ ಅಂತ ಹೇಳಿ ನೀವೇ ಹೇಳಿರೋದು ನಾನು ವಿಡಿಯೋ ನೋಡಿದ್ದೀನಿ ನಮ್ಮ ಮನೆ ಹತ್ರ ಯಾರು ಬರಬೇಡಿ ಏನು ಕೆಲಸಗಳು ಆಗಲ್ಲ ಎಲ್ಲ ನೀವು ರಾಜಕೀಯ ಮಾಡಿ ರಾಜಕಾರಣ ಮಾಡಿ ಎಲೆಕ್ಷನ್ ಶುರುವಾಗ್ಬಿಡಿ ಅಂತೇಳಿ ನೀವು ಹೇಳಿದ್ವಿ 8 ತಿಂಗಳು ಒಬ್ಬ ಎಂ ಎಲ್ ಎ ಎಷ್ಟು ಅಧಿಕಾರ ಇರುತ್ತೆ ಗೊತ್ತಾ ಅದ್ರ ಬಗ್ಗೆ ನಿಮ್ಗೆ ಅರಿವೆ ಇಲ್ಲ ದಯಮಾಡಿ ನೀವೇನೇನೋ ಮಾತಾಡಿ ಇದು ಮಾಡೋದನ್ನ ನಿಲ್ಲಿಸಿ ಏನಾದ್ರೂ ಇದ್ರೆ ಪ್ರೂಫ್ ಇಟ್ಕೊಂಡು ಮಾತಾಡಿ ನಾವು ಯಾವುದು ಪ್ರೂಫ್ ಇದೆ ಏನು ಮಾತಾಡೋದಿಲ್ಲ ಏನು ಸಾಕ್ಷಿಗಳಿದೆ ಏನು ಮಾತಾಡ್ತಾ ಇಲ್ಲ ಸಾಕ್ಷಿಗಳು ಕಣ್ಮುಂದೆನೇ ಇದೆ ಎಷ್ಟೋ ಇದೆ ರೋಡ್ಗಳಲ್ಲಿ ಬೈಕ್ ಬೀಳ್ತಾ ಇದಾರೆ ನೀವು ನೋಡಿದ್ದೀರಿ ರಸ್ತೆನಲ್ಲಿ ಇಂಡೆಂಟ್ ನಡೀತಾ ಇದ್ದಾರೆ ಮಸ್ಕೇರಿ ಬೆಂಗಳೂರು ರೋಡಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಬೆಂಗಳೂರು ರೋಡಲ್ಲಿ ನೀವೆಲ್ಲ ಅದನ್ನೆಲ್ಲ ನೋಡಲ್ವ ಅದ್ರ ಬಗ್ಗೆ ನಾವು ಗಮನ ಹರಿಸಿ ಅಂತ ಹೇಳಿದ್ರೆ ನೀವು ಒಬ್ಬ ಶಾಸಕರಾಗಿ ವಿರೋಧ ಪಕ್ಷದೋಸ್ಕರ ನಡ್ಕೊಳ್ತಾ ಇದ್ದೀರಿ ದಯಮಾಡಿ ಇದನ್ನೆಲ್ಲ ನಿಲ್ಲಿಸಿ ಏನೋ ನಾನೇನೋ ಇನ್ನೂ ಬಿಸಿನ ಅಂತ ಹೇಳಿದ್ರೆ ಬಿಚ್ಚಿ ಏನಿದ್ರು ಬಿಚ್ಚಿ ನಮ್ಗೆ ಏನು ಭಯ ಇಲ್ಲ ಏನು ಇಟ್ಕೊಳ್ಳೇಬೇಡಿ ಆದರೆ ದಾಖಲೆ ಇಟ್ಕೊಂಡು ಬಿಚ್ಚಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಇರೋದಿಲ್ಲ ನಾನೊಬ್ಬ ವಿದ್ಯಾವಂತನಾಗಿ ನಾವು ಇಲ್ಲಿ ಗೌರವ ಇಟ್ಕೊಂಡಿದ್ದೀವಿ ಗೌರವದಿಂದ ಬರ್ತಾ ಇದ್ದೀವಿ ಅದಕ್ಕೇನಾದ್ರೂ ಧಕ್ಕೆ ಬಂದರೆ ಜನಾನು ಸುಮ್ಮನೆ ಇರಲ್ಲ ಆಮೇಲೆ ನೀವೇನಾದ್ರೆ ಏನು ಮಾತಾಡಿದ್ರೆ ಏನೋ ಮುಕ್ಷ ದೊಡ್ಡ ಇದು ಅಂತೇಳಿ ಮಾತಾಡಿದ್ರೆ ಇವತ್ತು ವಿದ್ಯಾರ್ಥಿಗಳನ್ನ ಎಜುಕೇಟೆಡ್ ಕಲಿಕಬೇಡಿ ವಿದ್ಯಾರ್ಥಿಗಳು ಎಜುಕೇಟೆಡ್ ಮನಸ್ಸು ಮಾಡಿದ್ರೆ ಸರ್ಕಾರವೇ ಗೊತ್ತಾಗ್ಬಿಡ್ತದೆ ನೀವು ಎಂ ಎಲ್ ಎ ಬರೀ ಎಂ ಎಲ್ ಎ ಯಾವ ಲೆಕ್ಕ ಎಜುಕೇಟರ್ಸ್ನ ಕಲಿಸ್ಬೇಡಿ ಸ್ಟೂಡೆಂಟ್ ಪವರ್ನ ಕಲಿಸ್ಬೇಡಿ ನೆಗ್ಲೆಕ್ಟ್ ಮಾಡಬೇಡಿ ನಿಮಗೆ ನೀವು ನೋಡಿದ್ದೀರಿ ಇತಿಹಾಸ ಸರ್ಕಾರಗಳೇ ಚೇಂಜ್ ಆಗ್ಬಿಡ್ತವೆ ಅದರಿಂದ ಏನಾದರೂ ಮಾತಾಡಬೇಕಾದ್ರೆ ಗೌರವದಿಂದ ಮಾತಾಡಿ ಅಧಿಕಾರ ಕೊಟ್ಟಿದ್ದಾರೆ ಜನ ಅದನ್ನು ಉಪಯೋಗಿಸ್ಕೊಂಡು ನಾವು ಏನು ಒಳ್ಳೆಯದನ್ನ ಮಾಡಿ ಅಂಥೇಳಿ ಹೇಳ್ತಾ ಏನು ನಮ್ಮೂರಿನ ರಸ್ತೆ ಹೇಳಿದರೆ ದಯಮಾಡಿ ಫಸ್ಟ್ ಅದನ್ನು ಸರಿ ಮಾಡಬೇಕು ಅಂತೇಳಿ ನೀವು ರಸ್ತೆ ಅದರಿಂದ ಅದನ್ನು ದಯವಿಟ್ಟು ಸರಿ ಮಾಡಿಕೊಡಿ ಈ ಮನೆಗೆ ಹೋಗೋಕ್ಕಾಗಲ್ಲ ನಾವು ಮನೆಗೆ ಹೋಗ್ಬೇಕಾದ್ರೆ ಅಷ್ಟು ದೂರದಿಂದ ಯಾವ್ದು ವೆಹಿಕಲ್ ಬರ್ತಾ ಇಲ್ಲ ಅಂತ ಕೇಳ್ಕೊಂಡು ಹೋಗ್ಬೇಕಾಗುತ್ತೆ ಆ ಸರ್ ಆ ಪರಿಸ್ಥಿತಿಗೆ ತಂದಿದ್ದೀವಿ ಅಂತೇಳಿ ಮುಂದೆ ಮಾತಾಡುವಾಗ ಒಂದು ದಾಖಲೆ ಇಟ್ಕೊಂಡು ಮಾತಾಡಿ ಅಂತೇಳಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ